ಅಭಿಮಾನವನ್ನು ಬಿಟ್ಟು ಆತ್ಮತತ್ವವನ್ನು ತಿಳ್ಕೊಂಡು ತಿಳಿದವರು ಅಮೃತತ್ವ ಆದರು, ಅಮೃತವನ್ನು ಪ್ರಾಪ್ತಿ ಮಾಡಿಕೊಂಡು ಆದರು. ಅದೇ ಜನ್ಮ ನೀ ತಗೊಂಡ್ಬಂದಿ ಮನುಷ್ಯ ಜನ್ಮ, ಅದೇ ಶರೀರ ನೀ ತಗೊಂಡ್ಬಂದಿ, ಇವತ್ತು ಎಲ್ಲೋ ಇದನ್ನ ಕಳೆದು ಎಲ್ಲೋ ಇದನ್ನ ಕೆಡವಿ ಇದ್ರ ಮುಖಾಂತರ ಏನೋ ಮಾಡಿ ಕಾದತೆ ಮೋದತೆ ಸ್ವಾನ ಸುಕರ ಕರ ಏನ್ರಿ ಈ ಶರೀರ ತಂದು ಬಹಳ ಮಂದಿ ಲೈಫ್ ಡೀಸಲ್ ಎಂಜಾಯ್ ಇರ್ತಂತ ಎಷ್ಟು ಮಂದಿ ಅದು ನೋಡಬೇಕು ಏನ್ ಮಾಡ್ತಾರ ಅವ್ರು ನೋಡಿ ನಮ್ಗ ಅಯ್ಯೋ ಅನಿಸ್ತದ ಎಂತಾದ್ರೆ ಇದು ಮನುಷ್ಯ ಜನ್ಮ ಸಾಮಾನ್ಯ ಜನ್ಮ ಅಲ್ಲ ಇದನ್ನ ತಂದು ಏನ್ ಮಜೆ ಮಾಡ್ತಾರ ಅದಕ್ಕೆ ಲೈಫ್ ಡೀಸಲ್ ಎಂಜಾಯ್ ಇರ್ತದ ಮಜೆ ಮಾಡೋದಂತ ಮಜೆ ಮಾಡೋದಲ್ರಿ ಇದು ನಿಜ ತಿಳಿಯೋದು ಲೈಫ್ ಈಸ್ ಲವ್ ಬಟ್ ನಾಟ್ ಎಂಜಾಯ್ That is empire. Enjoy ಮಾಡೋದಲ್ಲ ವಿಚಾರ ಮಾಡೋದೈತಿ ಎಂಪೈರ್ ಮಾಡಿ ಎಂಜಾಯ್ ಮಾಡಬೇಡ್ರಿ ಇದು ಮತ್ತೊಂದು ಸಲ ಸಿಗುದಲ್ಲ ಜನ್ಮ ಅದಕ್ಕೆ ಯಾರು ಇದನ್ನು ಅದನ್ನು ತಿಳಿಯಲಿಕ್ಕೆ ತಂದು ಅದರ ಸಾರ್ಥಕತೆ ಮಾಡಿಕೊಂಡ್ರು ಅದು ದೊಡ್ಡ ಲಾಭ ಅದನ್ನು ತಿಳಿದ ತಂದು ನೀವು ಇದನ್ನು ಮಾಡಿದ್ರಲ್ಲಿ ಕೆಡವಿದ್ರಲ್ಲ ಇದರ ಸ್ಥಾನಿನೇ ಯಾರಿಗೆ ಇಲ್ಲ ಅಂತ ಅದಕ್ಕೆ ಅವ್ರು ಏನ್ ಹೇಳಿದ್ರಿ ಇಲ್ಲಿ ಅಂತ ಕೇಳಿದ್ರೆ ಅದರಿಂದ ಏನು ಪಡಿಬೇಕು ಅನ್ನೋದ ಅದನ್ನೇ ಪಡ್ಕೋಬೇಕು ನಿಮಗೆ ಹೇಳ್ತೇನೆ ಈಗ ನಿಮ್ಮ ಮನೆಯಾಗ ಹಿಡಿಲಿಕ್ಕೆ ತರಬೇಕು ಇದು ಪರಮಾತ್ಮನ ಸದ್ಗತಿ ಹೊಂದಲಿಕ್ಕೆ ತಂದಂತದನ್ನ ಪ್ರಪಂಚ ಎಂಬುವ ಮೂಲ ಹಿಡ್ಕೊಂಡು ಕುಂತೀನಿ ನಿನಗೆ ಹಾಗೆ ಜೀವನದಲ್ಲಿ ಸುಖ ಆಗ್ತದೋ ಯಾವ ಸಾಧನೆಯನ್ನು ಎದಕ್ಕೆ ಉಪಯೋಗ ಮಾಡ್ತಕ್ಕ ಗೊತ್ತಿದೆ ಏನೇನು ಗೊತ್ತದ ಜೀವನದಲ್ಲಿ ಅದಕ್ಕೆ ಹೇಳಿದ್ರೆ ಅವರು ಎಲ್ಲ ಜನ್ಮಗಳು ಲಕ್ಷ್ಮಿ ಕೊಡಿಲ್ಲ ನನ್ನ ಕಡೆ ಮನುಷ್ಯ ಜನ್ಮವಂತ ಬಿಟ್ಟು ಎಷ್ಟು 83,99,999 ಜೀವರಾಶಿ ಜನ್ಮಗಳು ಮಜಾ ಮಾಡಕ್ಕೆ ಬಂದವ ಕಾನೂನು ಇಲ್ಲ ಕಟ್ಟಳೆ